ನಾಲ್ಕನೇ ತಾರೀಕಿನ ಫಲಿತಾಂಶಗಳು ಬರಲಿ, ಬಂದ ನಂತರ ಯಾವ ರೀತಿ ನಾವು ಇವತ್ತು ಈ ಒಂದು ಸರ್ಕಾರದ ವೈಫಲ್ಯಗಳ ವಿರುದ್ಧ ಹೋರಾಟ ಮಾಡಬೇಕು, ನಮ್ಮ ಪಕ್ಷವು ಒಳಗೊಂಡಂತೆ ಬಿ ಜೆ ಪಿಯ ಸ್ನೇಹಿತರ ಜೊತೆ ಚರ್ಚೆ ಮಾಡಿ ಮುಂದಿನ ನಮ್ಮ ಹೋರಾಟ ಹೇಗಿರುತ್ತೆ ಅಂತಕ್ಕಂಥದ್ದು ತಿಳಿಸ್ತೀವಿ. ಇಲ್ಲಿ ವಿರೋಧ ಪಕ್ಷಗಳು ಸೈಲೆಂಟ್ ಆಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಸರ್ಕಾರದ ಆಡಳಿತವೇ ಸಂಪೂರ್ಣ ಕುಸಿತ ಆಗಿದೆ, ಅಭಿವೃದ್ಧಿ ಕೆಲಸವೇ ಇಲ್ಲ. ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡೋದು? ಆ ಪರಿಸ್ಥಿತಿ ತಂದಿಟ್ಟಿದ್ದಾರೆ ಸರ್ಕಾರ. ಇವತ್ತು ಬರೀ ಶೂನ್ಯ ಸಾಧನೆಗಳನ್ನು ಹೇಳಬೇಕು ಹೊರತು ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣ ಕುಂಠಿತ ಆಗಿ ಇವತ್ತು ಸಾಲದ ಹೊರೆಯನ್ನು ಏನು ಏರಿಸ್ತಾ ಇದ್ದಾರೆ. ಇವತ್ತು ಈ ಸರ್ಕಾರ ಸಂಪೂರ್ಣವಾಗಿ 5 ಗ್ಯಾರಂಟಿಗಳಿಗೆ ಮಾತ್ರ ಸೀಮಿತವಾಗಿ ಇವತ್ತು ಅವರ ಒಂದು ಜಾಹೀರಾತುಗಳ ಮುಖಾಂತರ ಹೇಳಿಕೆಗಳೇನಿದೆ ಅದು ಹೊರತುಪಡಿಸಿ ಸರ್ಕಾರದಿಂದ ಏನು ಕಾರ್ಯಕ್ರಮಗಳಿಲ್ಲ. ಇದರ ವಿರುದ್ಧವೇ ಮುಂದಿನ ಹೋರಾಟ ಹೇಗಿರುತ್ತೆ ಅಂತಕ್ಕಂಥದ್ದು ಸದ್ಯದಲ್ಲೇ ತಿಳಿಸ್ತೀವಿ. ಸೆಕ್ಯೂರಿಟಿ ಏಜೆನ್ಸಿ ಮುಖಾಂತರ ಅದಷ್ಟೇ ಅಲ್ಲ, ಮೊನ್ನೆ ತಾನೇ ಅದು ಯಾವುದೋ ಒಂದು ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸಕ್ಕೆ ತಗೊಳ್ಳೋದು ಅಂತೂ ಮೀಸಲಾತಿ ವ್ಯವಸ್ಥೆ ತರ್ತಾರಂತಲ್ಲ. ಯಾವುದೇ ರೀತಿಯಲ್ಲಿ ಸರ್ಕಾರದ ಒಂದು ಕಾರ್ಯಕ್ರಮಗಳ ಬಗ್ಗೆ ವಾಸ್ತವಾಂಶದ ಅರಿವಿಲ್ಲದೆ ಈ ಸರ್ಕಾರ ಇವತ್ತು ಹೋಗ್ತಾ ಇದೆ. ಯಾವುದೇ ರೀತಿ ಜನರ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಕ್ಕಂಥದ್ರಲ್ಲೂ ಈ ಸರ್ಕಾರದಿಂದ ನಾವು ಯಾವುದೇ ರೀತಿಯ ಒಂದು ಸ್ಪಂದನೆ ಕಾಣ್ತಾ ಇಲ್ಲ ನಾವು. ಅದರ ಉದ್ದೇಶ ದುಡ್ಡು ಹೊಡೆಯೋಕ ಉದ್ದೇಶವೇ ಅದಿರತಕ್ಕಂಥದ್ದು. ಈಗ ಅದಕ್ಕೆ ಹೇಳಿದಲ್ಲಿ ಸರ್ಕಾರ ಹಾಕಬೇಕು, ಶಿಕ್ಷಣ ಸಚಿವರು ಹಾಕಬೇಕು. ಶಿಕ್ಷಣ ಸಚಿವರ ಅವಶ್ಯಕತೆ ಇಲ್ಲ. ಅದರಿಂದ ಇಲ್ಲಿ ಸರ್ಕಾರದ ಪ್ರತಿಯೊಂದು ನಡವಳಿಕೆ ನೋಡಿದಾಗ ಇವರಿಗೆ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಸರಿಯಾದ ರೀತಿಯ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಅದರಲ್ಲೂ ಎಷ್ಟು ದುಡ್ಡನ್ನು ದೋಚಬೋದು ಅಂತಕ್ಕಂಥದ್ರ ಕಡೆ ಗಮನ ಇದೆ. ಮಾಡ್ತೀವಿ ಈಗೆಲ್ಲ 4ನೇ ತಾರೀಕಿನ ಫಲಿತಾಂಶಗಳು ಬರಲಿ, ಬಂದ ನಂತರ ಯಾವ ರೀತಿ ನಾವು ಇವತ್ತು ಈ ಒಂದು ಸರ್ಕಾರದ ವೈಫಲ್ಯಗಳ ವಿರುದ್ಧ ಹೋರಾಟ ಮಾಡಬೇಕು, ನಮ್ಮ ಪಕ್ಷವು ಒಳಗೊಂಡಂತೆ ಬಿ ಜೆ ಪಿಯ ಸ್ನೇಹಿತರ ಜೊತೆ ಚರ್ಚೆ ಮಾಡಿ ಮುಂದಿನ ನಮ್ಮ ಹೋರಾಟ ಹೇಗಿರುತ್ತೆ ಅಂತಕ್ಕಂಥದ್ದು ತಿಳಿಸ್ತೀವಿ.